ಇದು ಚಕ್ಸು. ಭಾವಶ್ರೀ, ಇಡೀ ಕರ್ನಾಟಕಕ್ಕೆ ಒಬ್ಬರೇ ವಿಶ್ವೇಶ್ವರಯ್ಯ, ಒಬ್ಬರೇ ಕುವೆಂಪು, ಒಬ್ಬರೇ ರಾಜ್ಕುಮಾರ್, ಒಬ್ಬರೇ ಪಾಳ್ಳೆಗಾರ ಅಂತಂದ್ರೆ ಅದು ನಾನೇ. ಸಾಯ್ಸಾಕ್ಬಿಡ್ತೀನಿ ಇಡೀ ಕರೆಕ್ಟ್ ಆಗಿ. ಕಡೆ ಸ್ವಾಮಿ ಅಕ್ಕಿತ್ತೋದ್ ಬಿಲ್ಡ್ ಅಪ್ ಬಿಡ್ರಿ, ಚೆಕ್ಸ್ ಅಲ್ಲ ಅದು ಚೆಕ್ಕು. ಅಪ್ಪಾಜಿ ಮಂಡಿ ಪೇಮೆಂಟ್ ಅಲ್ಲ ಆಗಿದೆ, 10,000 ರೂಪಾಯಿ ನಾನು ತಗೊಂಡಿದ್ದೀನಿ. ಅದನ್ನೆಲ್ಲ ನನ್ನ ಹತ್ರ ಹೇಳ್ಬೇಡ ಅಂತ ಎಷ್ಟು ಸರ್ತಿ ನೀನು ಹೇಳೋದು? ನಿಮ್ಗೆ ಹೇಳಿದ್ರೆ ಅದನ್ನ ಕೆಲಸ ಮಾಡಿದ್ದೀನಿ ನಾನು. ಮನೆ ಕೆಲಸದವನೇ 10,000 ಕೇಳಬೇಕಾದ್ರೆ ಇನ್ನು ನಾವು ಪಾಳೆಗಾರರು ಎಷ್ಟು ಕೇಳಬಹುದು? ಬರ್ತೀನಪ್ಪಾಜಿ, ನನ್ನ ಕೆಲಸ ಇದೆ ನೋಡ್ಕೊಳ್ಳೋ. ಶ್ರೀ, ನಮ್ಮ ಜೇಬ್ ಖರ್ಚಿಗೆ 1,00,000 ರೂಪಾಯಿ ಕೊಡಿ. 1,00,000? ನಮಗ್ ಬೇಕಾಗುತ್ತೆ, ನಮ್ಮ ಅಭಿಮಾನಿಗಳು ಬರ್ತಾರೆ, ಅವ್ರಿಗೆ ದಾನ ಧರ್ಮ ಮಾಡಬೇಕು, ಭಿಕ್ಷೆ ಗಿಕ್ಷೆ ಕೊಡಬೇಕು. ನಿಮ್ ನೋಡಕ್ ಯಾರು ಬರಬಾರ್ದು, ಬಂದ್ರೆ ನಿಮಗೆ ನಮಸ್ಕಾರ ಹೊಡಿಬಾರ್ದು ಅಂತ ಕಂಟಿ ಆಗ ರೂಲ್ಸ್ ಮಾಡಾಯ್ತಲ್ಲ. ಸರಿ, 1,000 ಕೊಡಿ. 10,000 ಯಾಕೆ? ಏಯ್, ಈ ಮೀಸೆ ಮೇಂಟೈನ್ ಮಾಡ್ಬೇಕೆ, ಇದಕ್ಕೆ ಸಂಪಿಗೆ ಎಣ್ಣೆನೆ ಯೂಸ್ ಮಾಡೋದು ನಾವು. ಅದಕ್ಕೋಸ್ಕರ 2 ಬಾಟ್ಲು ಸೀಮೆ ಎಣ್ಣೆ ತಂದಿಟ್ಟಿದ್ದಾನೆ ಕಂಟಿಗೆ, ಅದನ್ನ ಮೀಸೆಗಾದ್ರೂ ಬಳಕೊಳ್ಳಿ, ಎಲ್ಲಿಗಾದ್ರೂ ಬಳಕೊಳ್ಳಿ. ಸರಿ, 1,000 ರೂಪಾಯಿ ಕೊಡಿ. 1,000 ಯಾಕೆ? ನಾವು ಹೈ ಲೆವೆಲ್ ಚುಟ್ಟಾನೆ ಯೂಸ್ ಮಾಡೋದು ಕಣಯ್ಯ. ಚುಟ್ಟ ಚುಟ್ಟ ಬೇರೆ ಕೇಳು, ನಿಮಗೋಸ್ಕರ ನಿಮ್ ಬ್ರ್ಯಾಂಡ್ ತಂದಿಟ್ಟಿದ್ದಾನೆ ಕಂಟಿ ಆಗ್ಲಿ, ಅಲ್ಲಿ ಅದನ್ನು ಉಪಯೋಗಿಸಿ ನೋಡ್ಕೊತೀನಿ ನಾನು. ಸರಿ, 100 ರೂಪಾಯಿ ಕೊಡಿ. 100 ರೂಪಾಯಿ? ಸುಮ್ಮನೆ ಇರೋ, ಯಾಕೆ ಅವ್ರು ತಲೆ ತಿಂತೀಯ? 100 ರೂಪಾಯಿ ಬೇಕಾಗುತ್ತೆ ಪಾಪ. ಏನು ಪಾಳೆಗಾರರು, ಲಕ್ಷಕ್ಕೇರಿದವರು 100 ರೂಪಾಯಿ ಕಳೆದು ಬಿಡಲ್ಲ. ಈ ಪಾಳೆಗಾರಿಗೆ 100 ರೂಪಾಯಿ ಅಂದ್ರೆ 1,00,000 ರೂಪಾಯಿ ಇದ್ದಂಗೆ ಕಣಯ್ಯ.